ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಪಂಚಾಕ್ಷರಿ ಅಮ್ಮನವ್ರ ಗರ್ಭಗುಡಿಲಿ ಅದ್ಭುತ ಪವಾಡ ನಡೆದಿದೆ ನೋಡಿ ಶಾಸ್ತ್ರಿಗಳೇ ನಮ್ಮೂರಿನ ದೇವಸ್ಥಾನದಲ್ಲಿ ಎಂತ ಅದ್ಭುತ ಪವಾಡ ಜರುಗಿದೆ ಇದು ನೋಡೋಕೆ ನಾವೇ ಧನ್ಯ ಇದು ತನ್ನಷ್ಟಕ್ಕೆ ತಾನೇ ಉದ್ಭವ ಆಗಿರೋದಲ್ಲ ಪಂಚಾಕ್ಷರಿ ನೀನು ಈ ಲಿಂಗ ತಗೊಂಡು ಹೊರಗಡೆ ಬಾ ಪೂಜಾರೆ ಬನ್ರಿ ಇಲ್ಲಿ ಬರ್ತಾನೆ ಇಲ್ಲ ನೀವು ಚುಕ್ಕ ಯಾಕೆ ಶಂಭೋ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಇದನ್ನ ಎತ್ತಕ್ಕೆ ಆಗ್ತಾ ಇಲ್ಲ ಪಂಚಾಕ್ಷರಿ ಹೋಗಿ ಇನ್ನೊಂದು ನಾಲ್ಕು ಜನ ಆಳುಗಳನ್ನ ಕರ್ಕೊಂಬ ತೆಗಿಬಹುದು ಹಾಗೂ ಆಗ್ಲಿಲ್ಲ ಅಂತ ಅಂದ್ರೆ ಆರೆ ಕೋಲ್ ತಂದು ಆಗದು ಮೀಟಿ ತೆಗಿಬೇಕು ಒಟ್ಟಲ್ಲಿ ಈ ಲಿಂಗ ಹೊರಗಡೆ ಬರಬೇಕು ಅಷ್ಟೇ
ಏನಾಯ್ತು ಯಜಮಾನ್ರೆ? ಪೂಜಾರಿ, ಇದು ಉದ್ಭವ ಆಗಿರೋದನ್ನ ಯಾರು ನೋಡಿಲ್ಲ. ಇದು ಇಲ್ಲಿ ಹೇಗೆ ಬಂತು, ಯಾರು ತಂದಿಟ್ಟು ಅನ್ನೋದ್ರ ಬಗ್ಗೆ ಆಮೇಲೆ ವಿಚಾರಣೆ ಮಾಡೋಣ. ಈಗ ಈ ಲಿಂಗ ಇಲ್ಲೇ ಇರಲಿ. ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ರ? ಇನ್ನೂ ಇಲ್ಲ ಯಜಮಾನ್ರೆ. ಸಾರಿ, ಅಮ್ಮನವ್ರಿಗೆ ಅಭಿಷೇಕ ಮಾಡಬೇಕಾದ್ರೆ ಈ ಲಿಂಗಕ್ಕೂ ಅಭಿಷೇಕ ಮಾಡಿ. ಅಮ್ಮನವ್ರಿಗೆ ಏನೇನು ನಡೆಯುತ್ತೋ ಆ ಸೇವೆ ಎಲ್ಲ ಈ ಲಿಂಗಕ್ಕೂ ನಡೀಬೇಕು. ಸ್ವರೂಪಾಯ ಜಟಾಧರಾಯ ತ್ರಿಪುರ ಸುಂದರಿ ಅಮ್ಮನವರಿಗೆ ಜೈವಾಗಲಿ. ಪಿನಾಕಹಸ್ತಾಯ ಸನಾತನಾಯ ತ್ರಿಪುರ ಸುಂದರಿ ಅಮ್ಮನವರಿಗೆ ಜಯವಾಗಲಿ. ತ್ರಿಪುರ ಸುಂದರಿ ಅಮ್ಮನವರಿಗೆ ಜಯವಾಗಲಿ. ತ್ರಿಪುರ ಸುಂದರಿ ಅಮ್ಮನವರಿಗೆ ಜಯವಾಗಲಿ. ತಸ್ಮಯಕಾರಾಯ ನಮಃ ಶಿವಾಯ ಪೊಲೀಸ್ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಅದು ಅಮ್ಮ, ಹಿರಣ್ ಮೈನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಹೋಯ್ತು, ನೀನು ಹಿರಣ್ ಮೈನ ತುಂಬಾ ಹಚ್ಕೊಂಡಿದ್ಯಾ? ನಮ್ ಹಿರಣ್ ಮೈನು ನೀನ್ ತುಂಬಾ ಹಚ್ಕೊಂಡಿದ್ದಾಳೆ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ನೀನ್ ಎಲ್ಲೋ ಇದ್ದವಳು. ನಮ್ಮೂರಿಗೆ ಬಂದು ನಮ್ ಹಿರಣ್ ಮೈನ ತುಂಬಾ ಹಚ್ಕೊಂಡಿದ್ಯಾ. ಹೋಗ್ಲಿ ಬಿಡು, ತನಿಖೆ ಎಲ್ಲಿವರೆಗೂ ಬಂತು? ಹಿರಣ್ಮೇ ಇಲ್ಲಮ್ಮ, ಕಾಣಿಸ್ತಾನೆ ಇಲ್ಲ. ಏ, ಅವಳು ಒಳಗಡೆ ಇದ್ದಾಳಮ್ಮ. ಅದಿರ್ಲಿ, ಕಲ್ಯಾಣಿನೇ ಕೊಳೆಗಳು ಮಾಡಿದ್ಲಂತೆ. ಅವಳಿಗೆ ಅಮ್ಮನವ್ರ ಮೈ ಮೇಲೆ ಬಂದು ಈಗ ಮಾಡಿದ್ದು ಅಂತ ಹೇಳ್ತಾರೆ. ನೀವು ಅವಳಿಗೆ ಶಿಕ್ಷೆ ಕೊಡ್ತಿರೋ ಇಲ್ಲ ಅಮ್ಮನವ್ರೇ ಮಾಡಿಸಿದ್ದು ಅಂತ ಬಿಟ್ಬಿಡ್ತಿರೋ? ಅಮ್ಮ, ಅದೆಲ್ಲ ಇನ್ನೂ ತೀರ್ಮಾನ ಆಗಿಲ್ಲ. ಅಂದ್ರೆ ಅಜ್ಜಿ, ಅಜ್ಜಿ ಏನು ಅಜ್ಜಿ ಅಜ್ಜಿ ಅನ್ಕೊಂಡ್ ಬರ್ತಿದ್ಯಾ? ಕುಡಿಯಕ್ ಸ್ವಲ್ಪ ನೀರು ಕೊಡಿ. ಕುಡಿಯಕ್ ನೀರು? ನಾನ್ ಕೇಳಿದ್ದು ಕುಡಿಯೋ ನೀರು, ಅದಲ್ಲ. ಕುಡಿಯೋ ನೀರು ಎಲ್ಲಿರ್ತಾ? ಒಳಗಡೆ ಇರ್ತಾ. ಹೋಗ್ ಕುಡಿಯೋಗಲ್ಲಿ. ಬಂದ್ಬಿಟ್ಟ ಇಲ್ಲಿ ಶಿವ ಪೂಜೆ ಕರಡಿ ಬಿಟ್ಟಾಗೆ. ಇವಳನ್ನು ರಶ್ಮಿ ಬಂದು ಒಂದು ಕುತೂಹಲದ ವಿಷಯ ಹೇಳ್ತಿದ್ರೆ ಬಂದ್ಬಿಟ್ಟ. ನೀನೇ ನಮ್ಮ ಅಲ್ಲಿ ನೋಡ್ತಾ ಇದೀಯಾ? ಸರಿ ಸರಿ, ಕಲ್ಯಾಣಿ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದು ಅಮ್ಮ, ಕಲ್ಯಾಣಿ ಹೀಗೆಲ್ಲ ಮಾಡೋದ್ರ ಹಿಂದೆ ಅಮ್ಮನವ್ರಲ್ಲದೆ ಇನ್ ಯಾರ್ದೋ ಕೈವಾಡ ಇದೆ ಅನ್ನೋ ಅನುಮಾನ ನಮ್ಗೆ. ಹಾಗಾಗಿ ಅದೆಲ್ಲ ಮುಗಿದ್ಮೇಲೆ ಏನು ಅಂತ ತೀರ್ಮಾನ ಆಗುತ್ತೆ. ಅಮ್ಮ, ನಂಗೂ ಯಾಕೋ ತುಂಬಾ ಬಾಯಾರಿಕೆ ಆಗ್ತಿದೆ. ನಾನು ಮನೆ ಒಳಗೆ ಹೋಗಿ ನೀರು ಕುಕ್ಕೊಂಬರ್ತೀನಿ. ಅದು ನಂಗೂ ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ಬೇಕಿತ್ತು. ಇರಿ, ತಗೊಂಡ್ ಬರ್ತೀನಿ. ಬಂಗಾರ ಎರಡು ನಿಮಿಷ, ಅದೇ ಇರಲಿ. ಕರ್ಚೀಫು? ಅದು ಕೈ ತುಂಬಾ ಕೊಳೆ ಆಗಿದೆ, ಗ್ಲಾಸ್ ಗಲೀಜ್ ಆಗ್ಬಿಡುತ್ತೆ ಅದಕ್ಕೆ. ಹ
ಏನಾಯ್ತು ಮಗಳೇ? ರಶ್ಮಿ ಅಮ್ಮ ಏನ್ ಮಾಡಿದ್ದಾರೆ ಗೊತ್ತಾ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ನಾವು ಕುಡಿಯೋ ಗಾಜಿನ ಲೋಟನ ಕದ್ದಿದ್ದಾರೆ. ದೇಶಿಕರೇ, ನಿಮಗೊಂದು ಸಂತೋಷ ಆಗುವಂತ ಸುದ್ದಿ ತಂದಿದ್ದೀನಿ. ನಿಮ್ಮಿಂದ ಸಂತೋಷದ ಸುದ್ದಿನ ಎಲ್ಲೋ ಕಲ್ಲಿನ ಬಸವ ಗುಟ್ಟು ಹಾಕಿರ್ಬೇಕು, ಇಲ್ಲ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿರ್ಬೇಕು ಅಂತೂ. ನಿಮ್ಮ ಆಗಮನದಿಂದ ನನ್ನ ಧ್ಯಾನ ಅಂತೂ ಭಂಗ ಆಯ್ತು. ಇರ್ಲಿ, ಹೇಳಿ, ನೀವು ಏನು ಬೇಕಾದರೂ ಅಂದ್ಕೊಳ್ಳಿ, ಆದರೆ ನಾನು ಹೇಳೋ ಸುದ್ದಿ ಹೇಳಿಬಿಡ್ತೀನಿ. ಅದರಿಂದ ನೀವು ಸಂತೋಷ ಪಡ್ತಿರೋ ಅಥವಾ ನನ್ನ ಮೇಲೆ ಕೋಪ ಮಾಡ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇನ್ನೇನಿರುತ್ತೆ ಹೇಳಿ? ಒಂದು ಶ್ರೀಚಕ್ರ ದರ್ಶನ ಯಾವಾಗ ಆಗುತ್ತೆ, ಮತ್ತೊಂದು ಶ್ರೀಚಕ್ರನ ನಾನು ಹೇಗೆ ವಶಪಡಿಸ್ಕೊಳ್ಬೇಕು? ಹ್ಞೂ, ಅದೆಲ್ಲ ಏನೂ ಅಲ್ಲ, ಇದು ಹೊಸ ವಿಚಾರ. ನಮ್ಮ ಅಮ್ಮನೋರ್ ಗುಡಿನಲ್ಲಿ ಶಿವಲಿಂಗ ಉದ್ಭವ ಆಗಿದೆಯಂತೆ. ಏನು, ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದಲ್ಲಿ ಈಶ್ವರಲಿಂಗನ? ಹಾಗಂತ ಅರ್ಚಕರು ಹೇಳ್ತಾ ಇದ್ದಾರೆ, ಜನನೂ ಅದನ್ನೇ ನಂಬಿದ್ದಾರೆ. ಆದ್ರೆ ಉದ್ಭವ ಆಗಿದ್ದನ್ನ ಯಾರು ನೋಡಿಲ್ಲ. ನನಗೂ ಅನುಮಾನ ಬಂತು, ಯಾರಾದರೂ ಅದನ್ನು ತಂದಿಟ್ಟಿರಬಹುದೇನೋ ಅಂತ ಹೇಳಿ ಅದನ್ನು ತೆಗೆಯೋದಕ್ಕೆ ಪ್ರಯತ್ನ ಪಟ್ಟೆ, ಸಾಧ್ಯವಾಗಲಿಲ್ಲ. ನಮ್ಮ ಆಳುಗಳು ಕೂಡ ಅದನ್ನು ಕದಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಶಿವಲಿಂಗ ಯಾವ ಬಣ್ಣದಲ್ಲಿದೆ ಶಾಸ್ತ್ರಿಗಳೇ? ಒಂದು ರೀತಿ ಹಸಿರು ಬಣ್ಣದಲ್ಲಿದೆ. ನಾನು ಶಿವಲಿಂಗನ ಯಾವತ್ತೂ ಆ ಬಣ್ಣದಲ್ಲಿ ನೋಡಿಲ್ಲ ಶಾಸ್ತ್ರಿಗಳೇ. ಅದು ಮರಕತ ಲಿಂಗ. ಪಂಚಲಿಂಗಗಳಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಆದ ಹಾಗಾಯ್ತು. ಏನ್ರಿ, ಇವಳು ಹೇಳ್ತಿರೋ ನಿಜಾನ? ಇಲ್ಲ ಇಲ್ಲ, ಅದು ಅದು ನಿಮ್ಮ ಮನೆ ಗಾಜಿನ ಲೋಟ ಚೆನ್ನಾಗಿತ್ತು, ತಗೊಂಡು ಹೋಗೋಣ, ಹೋಗುವಾಗ ಹೇಳೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಹಿರಣ್ಮೈ ನೋಡಿ ತಪ್ಪು ತಿಳ್ಕೊಂಬಿಟ್ಲು. ಅದರಲ್ಲೇನ್ರಿ ವಿಶೇಷ ಇದೆ? ಮೊನ್ನೆ ನಮ್ಮ ಮಾವ ಪೇಟೆಗೆ ಹೋದವರು ಅದನ್ನು ತಗೊಂಡು ಬಂದಿದ್ರು, ಅದನ್ನು ನಾವೀಗ ಬಳಸ್ತಿದ್ದೀವಿ. ನಿಮ್ಗೆ ಬೇಕಿದ್ರೆ ಹೊಸ ತರಿಸ್ಕೊಡ್ತೀನಿ, ಅದನ್ನ ಇಲ್ಲೇ ಇಟ್ಟು ಹೋಗಿ. ಇರಲಿ ಬಿಡಿ, ಬೇಕಾದ್ರೆ ಸಿಗ್ಬೋದು, ಆದರೆ ಇದೇ ಥರ ಸಿಗೋದು ಕಷ್ಟ. ಒಂದ್ ಕಸೂತಿ ಇಲ್ಲ, ಚಿತ್ರ ಇಲ್ಲ, ನಿಮ್ಗೆ ಬೇರೆ ಲೋಟ ತಂದು ಕೊಡ್ತೀನಿ, ಅದನ್ನ ಕೊಡಿ. ಅಪ್ಪ, ಪಾಪ ಅವ್ರಿಗೆ ಲೋಟದ ಮೇಲೆ ಇಷ್ಟ ಆಗಿದೆ, ತಗೊಂಡು ಹೋಗಿ ಬಿಡು. ಆಯ್ತಮ್ಮ, ತಗೊಂಡು ಹೋಗ್ಲಿ. ನಾನು ಬರ್ತೀನಿ ಬಂಗಾರಿ ಅವ್ರೆ. ಹಿರಣ್ಮೈ ಬರ್ತೀನಿ ಪುಟ್ಟ. ಶ್ರೀಚಕ್ರ ತನ್ನ ಒಂದು ಸುತ್ತನ್ನ ಸುತ್ತದ ಹಾಗಾಯ್ತು. ಇನ್ನೇನು ಶ್ರೀಚಕ್ರ ಗೋಚರಿಸೋ ಕಾಲ ಹತ್ರ ಬರ್ತಾ ಇದೆ. ನೀವೇ ಪುಣ್ಯವಂತ ಶಾಸ್ತ್ರಿಗಳೇ, ಸಾಕ್ಷಾತ್ ಪರಶಿವನ ದರ್ಶನ ನಿಮ್ಗಾಯ್ತು. ನಾನು ಆದಷ್ಟು ಬೇಗ ಹೋಗಿ ದರ್ಶನ ಪಡಿತೀನಿ. ಓ, ಹಾಗಿದ್ರೆ ನನಗೆ ಶ್ರೀಚಕ್ರ ದಕ್ಕೋ ಕಾಲ ಹತ್ರ ಬರ್ತಾ ಇದೆ ಅಲ್ವಾ ದೇಶಿಕರೇ? ನೋಡಿ, ನಿಮ್ಮ ಸಗಣಿ ತಿನ್ನೋ ಬುದ್ಧಿ ಎಷ್ಟು ದೂರದವರೆಗೂ ಹೋಗಿದೆ ಅಂತ. ನಿಮ್ಮ ದುರಾಲೋಚನೆಗಳೆಲ್ಲ ಆಗಿರಲಿ, ನಾನು ಹೇಳಿದ್ದು ಶ್ರೀಚಕ್ರದ ದರ್ಶನದ ಭಾಗ್ಯ ಹತ್ರ ಬರ್ತಿದೆ ಅಂತ. ಆದರೆ ಅದು ನಿಮ್ಮ ಕೈ ಕೆಟ್ಟುಕುತ್ತೆ ಅಂತ ಅಲ್ಲ.
ಎರಡೂ ಒಂದೇ ಅಲ್ವಾ ದೇಶಕ್ರಿ? ಶ್ರೀಚಕ್ರ ಕಣ್ಣಿಗೆ ಕಂಡ ತಕ್ಷಣ ಅದನ್ನ ವಶ ಪಡಿಸ್ಕೊಳ್ಳೋದು ನಾನೇ. ಇದು ಶತ ಸಿದ್ಧ. ಈಗ ಸಂತೋಷ ಪಡೋ ಸಮಯ ನಂತ. ಇಂಥ ಒಳ್ಳೆ ವಿಚಾರ ಹೇಳಿದ್ದಕ್ಕೆ ನಿಮಗೆ ನಾನು ಏನಾದರೂ ಕಾಣಿಕೆ ಕೊಡಲೇಬೇಕಲ್ವಾ? ಏನು ಏನು? ಹಾ, ನಮ್ಮನೆಗೆ ಬನ್ನಿ, ಊಟ ಮಾಡ್ಕೊಂಡು ಹೋಗ್ತಾರಂತೆ. ರುಚಿ ರುಚಿಯಾಗಿ ತಿಳಿ ಸಾರುವನ್ನ ಮಾಡಿಸಿರ್ತೇನೆ. ನಿಮ್ಮ ಧ್ಯಾನವನ್ನು ಭಂಗ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ನೋಡಿ, ಇದು ನನಗೆ ಅನುಮಾನ ಬಂದಿರೋ ವ್ಯಕ್ತಿಯ ಬೆರಳು ಗುರುತುಗಳನ್ನ ಪತ್ತೆ ಹಚ್ಚಕ್ ತಂದಿರೋ ಗ್ಲಾಸು. ನಿಮ್ಮ ಹತ್ರ ಇರೋ ತ್ರಿಶೂಲದ ಮೇಲಿನ ಬೆರಳು ಗುರುತುಗಳು ಮತ್ತೆ ಇದ್ರ ಮೇಲಿರೋ ಬೆರಳು ಗುರುತುಗಳು ಎರಡೂ ಹೊಂದುತ್ತಾ ಅಂತ ಒಂದ್ಸತಿ ಪರೀಕ್ಷಿಸಿ ಹೇಳಿ, ನಾನು ಇಲ್ಲೇ ಇರ್ತೀನಿ. ಮೇಡಮ್, ಇದು ಯಾರ ಬೆರಳಿನ ಗುರುತು? ನೀವು ಮೊದಲು ನೋಡಿ ಹೇಳಿ, ನಾನು ಆಮೇಲೆ ಆ ವ್ಯಕ್ತಿ ಯಾರು ಅನ್ನೋದನ್ನ ಹೇಳ್ತೇನೆ. ಎಷ್ಟಾದ್ರೂ ಪೊಲೀಸ್ ಬುದ್ಧಿ ನೋಡಿ, ನಿಮ್ ಗುಟ್ಟು ನೀವು ಬಿಟ್ಕೊಡಲ್ಲ. ಸರಿ ಬಿಡ್ರಿ, ನನ್ನ ಕರ್ತವ್ಯ ನಾನು ಮಾಡ್ತೀನಿ.